ಘಂಟೆ 10:15. ಇವತ್ತು ತಾರೀಕು ಎಷ್ಟಪ್ಪ ಅಂದರೆ 4 ಡಿಸೆಂಬರ್ ತಿಂಗಳು 2024. ನಾನು ನಿನ್ನೆ ಅರಕಲ್ಗೂಡಲ್ಲಿ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ASP ಮೇಡಮ್ IPS ಶಾಲು ಅವರು ಬಂದಿದ್ದರು. ಅವರು ನನಗೆ 10-15 ವರ್ಷದಿಂದ ಇವೆಲ್ಲ ಚಿಕ್ಕ ಇಲ್ಲಿ ಲೋಕಲ್ ಪಾಕಲ್ ಪೊಲೀಸ್ ಜನ ಅರಕಲ್ಗೂಡು ಜನ ಯಾರೆಲ್ಲ ಇರ್ತಾರಲ್ಲ, ASIಗಳು, ಹೆಡ್ ಕಾನ್ಸ್ಟೇಬಲ್ಗಳು, PSIಗಳು, CPAಗಳು, ಎಕ್ಸೆಟ್ರಾ ಎಕ್ಸೆಟ್ರಾ, ಇವರೆಲ್ಲ ನಮ್ಮ ನಿಮ್ಮೇಲೆ ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅಟ್ರಾಸಿಟಿ ಕೇಸ್ ಹಾಕ್ತೀವಿ, ಮಣ್ಣಂಗಟ್ಟಿ ಮಾಡ್ತೀವಿ, ಕೌಂಟರ್ ಕೇಸ್ ಮಾಡ್ತೀವಿ, ಹೀಗೆಲ್ಲ ಎದುರಿಸಿ 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 ನಮಗೆ ಹೆದರಿಕೆ ಅನ್ನೋದೆ ಹಳಬಿದ್ದೋಗಿ ಈ ಮೇಡಮ್ ಹತ್ರ ನಾವು ಕಂಪ್ಲೇಂಟ್ ಮಾಡಿದೆ. ಅವ್ರನ್ನೇ ಕಳಿಸಿದ್ದೆ ಭಗವಂತ ಅರಕಲ್ಗೂಡಿಗೆ. ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಕಳಿಸಿದ್ರೆ ನಾನು ಅವರು ಇನ್ಸ್ಪೆಕ್ಷನಿಗೆ ಬಂದಿದ್ರು. ಎಂಥ ಇನ್ಸ್ಪೆಕ್ಷನು, ಇವ್ರು ನೆಟ್ಟಿಗೆ ಕೆಲಸ ಮಾಡ್ತಿದ್ದಾರಲ್ಲೋ ಅರಕಲ್ಗೂಡು ಜನ, ಅದನ್ನ ಇನ್ಸ್ಪೆಕ್ಷನ್ ಮಾಡೋಕ್ಕಂತ ಬಂದವ್ರೆ ಅಂತ ನಾ ತಿಳ್ಕೊಂಡ್ರೆ ಇಲ್ಲ ಇಲ್ಲ ಅಂತಿಲ್ವಂತೆ. ಅವ್ರು ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿದ್ದು ಆ ಸ್ಟೇಷನಲ್ಲಿರೋ ಎಲ್ಲ ಗ್ಯಾಜೆಟ್ಸು ಎಲ್ಲ ಚೆಕ್ ಲಿಸ್ಟ್ ಮಾಡಿಟ್ಕೊಂಡಿದ್ರು ಅವರು, ಅದು ಇದು ಕನ್ನಡಿ ಪಿಸ್ಟಲ್ಗಳು, ಓಕೆನಂತಾರೆ ಮದ್ದುಗುಂಡುಗಳು, ಆಮೇಲೆ ಎಲ್ಲ ಟೇಬಲು ಕುರ್ಚಿ ನಟ್ಟು ಬೋಟ್ನು ಎಣಗಿಸಿದ್ರ ಏನೋ ಅನ್ನೋಕ್ಕೆ ಕಾಣಿಸಿತ್ತು ನಮಗೆ. ಆದ ಇನ್ಸ್ಪೆಕ್ಷನ್ ಮಾಡಕ್ಕೆ ಬಂದಿದ್ರು. ಹೆಂಗೋ ಒಟ್ಟಿಗೆ ಬಂದಿದ್ರಲ್ಲ, ನಮ್ಮವೆಲ್ಲ ಪೆಂಡಿಂಗ್ ಮ್ಯಾಟ್ರ್ ಇದೆ, ನಿಮ್ಮ ಹತ್ರನೇ ಬರೋಣ ಅಂತಿದ್ದೆ ಕಣ್ರಿ ಮೇಡಮ್. ಸರಿ, ಹೆಂಗೋ ಒಂದು ಈ ವಾರ ನೀವೇ ಇಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು ನಾನು ಅಂತ ನಾನು ಹೇಳ್ಬಿಟ್ಟು ಹಿಂಗೆ ನಮ್ಮ ಮ್ಯಾಟ್ರು ಅಂತಂದ್ರೆ ಈ ಮೇಡಮು ನನಗೆ ಹಿಂಗೆ ಹೇಳ್ದ. ನೋಡಿದೆ ನಾನು ಫೈಲು, ಅದರೊಳಗಡೆ ನೀವು ಯಾರ ಮೇಲ್ಗಡೆ ಅಲಿಗೇಷನ್ ಮಾಡಿದಿರೋ ನಿಮ್ಮ ಕಂಪ್ಲೇಂಟಲ್ಲಿ, ಅವ್ರ ಮೇಲ್ಗಡೆ ಏನಾದ್ರು FIR ಮಾಡಿದ್ರೆ ಅವ್ರು ನಿಮ್ಮ ಮೇಲ್ಗಡೆ ಅವ್ರ ಹತ್ರ ಇರೋ ಕಂಪ್ಲೇಂಟ್ ಪ್ರಕಾರ ಅಟ್ರಾಸಿಟಿ ಕ್ಯಾಸ್ಟ್ ಅಟ್ರಾಸಿಟಿ ಅನ್ಬೇಕು ಆ ಕೇಸ ಫೈಲ್ ಮಾಡ್ತಾರಂತೆ ಅಂತ ಬ್ಲ್ಯಾಕ್ ಮೇಲ್ ಮಾಡದ. ಅಲ್ಲ, ಒಂದು IPS ಆಫೀಸರ್ ಕಂಡ್ರು ಕಣಪ್ಪ, DYSP ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಅದ್ರ ಪ್ರೊಬೇಷನರಿ ಪೀರಿಯಡಲ್ಲಿ ಮಹಾರಾಷ್ಟ್ರದಿಂದ ಇಳಿದು ಬಂದವ್ರು ಇಲ್ಲಿಗೆ, ಈ ಮೇಡಮು ನನಗೆ ಹಂಗೆ ಹೇಳದ. ಕಡೆ ಆ PSI ಹೋಗೋ ಹತ್ರ ಹೋಗ್ಬಿಟ್ಟು ಅದೇನೇನು ಬಂದಷ್ಟು ಮೀಡಿಯಾಗಳು ಏನೇನಿಲ್ಲ ನಾನು ನಾನು ಸೇರ್ಕೊಂಡಂಗೆ ರೆಕಾರ್ಡ್ ಮಾಡಿದ್ರು, ಅದ್ರ ಕಾಪಿ ಕೊಡಿ ನಾನು ಅಂತ ಕೇಳಿದ್ರು. ಇಲ್ಲ, ನಾವೆಲ್ಲ ಒಟ್ಟಿಗೆ ರಿಪೋರ್ಟ್ ಮಾಡಿ SP ಮೇಡಮಿಗೆ ಕಳಿಸ್ತೀವಿ, ನಿಮಗೆ ಕೊಡೋಕ್ಕಾಗೋದಿಲ್ಲ ಇಲ್ಲಿ ಅಂತ ಡೈಲಾಗ್ ಹೊಡೆದ್ರು. ಒಂದು ಅಲ್ಲಿಗೆ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಅರಕಲ್ಗೂಡು CPIಗೆ ಹೇಳಿದ್ದೀವಿ, ನೀವು ಅಲ್ಲೇ ಹೋಗಿ ಇಸ್ಕೊಳ್ಳಿ, ನಿಮ್ಮ ಬರೋನು ಅಲ್ಲೇ ಇಸ್ಕೊಳ್ಳಿ, ಏನೇನು ಬೇಕು ನಿಮಗೆ ಎಲ್ಲ ಅಲ್ಲೇ ಇಸ್ಕೊಳ್ಳಿ, ಹಿಂಗೆ ಹೇಳ್ತಾರೆ. ಅಲ್ಲಿಂದ ಇಲ್ಲಿ ಕಳ್ತಾರೆ, ಇಲ್ಲಿಂದ ನನ್ನೇನು ಫುಟ್ಬಾಲ ನಾನು ಒದ್ದಾಡಕ್ಕೆ ಅತ್ತಿಂದ ಅಲ್ಲಿ ಕೇಳ್ರಪ್ಪ. ಇವರು SP ಆಫೀಸ್ಗೆ ಹೋಗಿದ್ರೆ ನಾನು ಇವರೆಲ್ಲ ನಾಳೆ ನಡೀದು ಇವತ್ತೇ ಏನೋ CM ಪ್ರೋಗ್ರಾಮ್ ಅಂತ ನಾಟಕಗಳು ಇವರೆಲ್ಲ ಹಂಗೆ ಹೇಳ್ತಾ ಇದ್ರು, ಜನ CM ಪ್ರೋಗ್ರಾಮ್ ಹೋಗ್ತೀವಿ ನಾಳೆಗೆ ಯಾರು ಇರಕ್ಲ ಹೇಳ್ತಾ ಇದ್ರು. ಅಲ್ಲಿ ಹೋಗಿ ನೋಡಿದ್ರೆ CM ಪ್ರೋಗ್ರಾಮ್ ಅಂತೆ ಅಂತ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ CM ಪ್ರೋಗ್ರಾಮ್ ಇವೋ CM ಬರಕ್ಲ, CM ಬರೋದು ನಾಳೆನೋ ನಡೀದೆ ಯಾವತ್ತ ಕಣೆ, ಅಯ್ಯೋ ನಾಳೆ ಅನ್ಸುತ್ತೆ 5 ಇವತ್ತು ಮಾಡ್ತಿದ್ದವ್ರು ಏನು ಖಾಲಿ ರಿಹರ್ಸಲ್ ಪ್ರೋಗ್ರಾಮ್, ಏನು ಕಾಂಗ್ರೆಸ್ ಪಾರ್ಟಿಯ ಅದ್ಯಂತದ ಸ್ವಂತದ ಪ್ರೋಗ್ರಾಮ್ ಆಂದೋಲನ, ಜನ ಆಂದೋಲನ, ಕಾಂಗ್ರೆಸ್ನವರೇ ಸರ್ಕಾರ ಹಿಡ್ಕೊಂಡು ಕೂತ್ಕೊಬಿಟ್ಟು ಇವರು ಜನಗಳ ಕಡೆಯಿಂದ ಆಂದೋಲನ ಮಾಡ್ತೀವಿ ಅಂದರೆ ಇದ್ಯಾವ ಸೀಮೆ ಹುಚ್ಚಾಟ. ಹಿಂಗೆಲ್ಲ ನಡೀತವೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಅಲ್ಲ, ಮಾಡೋದಾರ ಮಾಡ್ಕೊಳ್ಳಿ ಪ್ರೋಗ್ರಾಮ್ ಈ ಕಾಂಗ್ರೆಸ್ ಪಾರ್ಟಿ ಜನ, ಅದಕ್ಕೊಂದು ಟೈಟಲ್ ಎಂಥದ್ದು ಇಟ್ಕೋಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ವಾ ನಮ್ಮ MPಗಳಿಲ್ಲಿ ಶ್ರೇಯಸ್ ಪಟೇಲ್ಗೆ ಇಲ್ವಾ? ಹೊಟ್ಟೆ ಹಿಡ್ಕೊಂಡು ಕಡೆ ಅನಿಸ್ತಿತ್ತು ಅಲ್ಲಿ ಉದ್ದಕ್ಕೂ ಉತ್ಕೊಂಡು ಒಂದೊಂದು ಫರ್ಲಾಗಿಗೆ ಒಂದೊಂದು ರೌಂಡ್ ರೌಂಡ್ಗೆ ಎಲ್ಲ ಮಿನಿಸ್ಟ್ರಿ ಸಿದ್ದರಾಮಯ್ಯ ಮಿನಿಸ್ಟ್ರಿಗಳದು ಸಿದ್ದರಾಮಯ್ಯ ಫೋಟೋ, ಮತ್ತೆ ಆ ಕಡೆ ಇನ್ನೊಂದು DK ಶಿವಕುಮಾರ್ ಫೋಟೋ, ಈ ಕಾಂಗ್ರೆಸ್ಸಿನ ಧ್ವಜ ಇವೆ ಇವೆಲ್ಲ ಹಾಕೊಂಡು ಒಂದೊಂದು ಫರ್ಲಾಗಿ ಉದ್ದಕ್ಕೂ ಎಷ್ಟು ದುಡ್ಡು ಖರ್ಚು ಮಾಡಿರ್ಬೇಕೋ ಇನ್ನು ಈ ಆಂದೋಲನ ಮಾಡೋಕ್ಕೆ. ಇನ್ನು ಜನಗಳ ಕರ್ಕೊಂಡು ತಿರುಗ್ತಾರಲ್ಲ ನಳಿಕೆ ಹೆಂಡ ಕುಡಿಸ್ಕೊಂಡು, ಅಯ್ಯೋ ಒಂದೊಂದು ಗುಂಪಿಗೆ ಎಷ್ಟೆಷ್ಟು ಎಷ್ಟೆಷ್ಟು ಲಕ್ಷ ಅಂತ ಬುಕ್ ಮಾಡಿರ್ತಾರೋ ಏನೋ ಯಾರಿಗೆ ಗೊತ್ತು. ಜನ ಅದೇನೋ ಅಂತ ಶಕ್ತಿ ಪ್ರದರ್ಶನ ಮಾಡೋಕ್ಕೆ. ಹೆಂಗೋ ನಾವು ಹೋಗಿದ್ವಾ, ಅವರೆಲ್ಲ ಜನ ಎಲ್ಲ ಭಾಳ ಬಿಸಿ ಇದ್ರು, IGP ಕಡೆ ಎಲ್ಲ ಬಂದಿದ್ರು, ನಾನು DG ಬಂದವ್ರೆ ಅಂತ ತಿಳ್ಕೊಂಡಿದ್ದೆ. DG ಇಲ್ವಂತೆ ಬಂದಿಲ್ಲ ಅಂತ ಒಬ್ಬೊಬ್ರು ಹ್ಞೂ ಅಂತಾರೆ, ಒಬ್ಬರು ಇಲ್ಲ ಅಂತಾರೆ.
ಏನೋ ಒಟ್ಟಿಗೆ ಒಂದಷ್ಟು ಜನ ಆಫೀಸರ್ ಕಡೆ ಗಿಟಿ 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 ಅಂತ ನಡ್ಕೊಂಡು ಇಳಿದು ಬಂದು ಡವ್ ಝೂಮ್ ಅಂತ ಅದೇನೋ ಅಂತಾರಲ್ಲ ರೈಲ್ ಹೋದಂಗೆ ಹೋಗ್ಯಾಬಿಟ್ರು ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ಬರು ನಡ್ಕೊಂಡು ನಮಗೆ ದರ್ಶನವೇನೆ ಆಗಲಿಲ್ಲ. ಅಷ್ಟಾಗಿ ಅಷ್ಟಾಗಿ ದೇಚ್ ಆಯಿತು, ಮಾತಾಡಕ್ಕೆ 5 ನಿಮಿಷನೂ ಸಿಗಲಿಲ್ಲ ನಮಗೆ. ಯಾಕೆ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಎದ್ದವ್ರು CM ಪ್ರೋಗ್ರಾಮಿಗೆ ರೆಡಿ ಆಯ್ತಿರಲ್ಲ ಪಾಪ. ಅಲ್ಲಿ ಬರ್ಕೊಂಡವ್ರೆ SP ಆಫೀಸಲ್ಲಿ ಸಮಾಜದ ಕಟ್ಟ ಕಡೆಯ ಜನಗಳನ್ನು ರೀಚ್ ಆಗ್ತೀವಿ ನಾವು, ಕರ್ನಾಟಕ ಸ್ಟೇಟ್ ಪೊಲೀಸರು. ಇದು ಕಡೆ ಕಡೆಯಾಗಿದೆ. ಸ್ಟಾರ್ಟಿಂಗಲ್ಲಿ ಏನಿದೆ, ಮಹಿಳೆ ಮತ್ತು ಮಕ್ಕಳಿಗಳಿಗೆ ಸಂರಕ್ಷಣೆ ನಮ್ಮ ಮೊದಲನೇ ಆದ್ಯತೆ ಅಂತ ಬರ್ಕೊಂಡವ್ರೆ. ಇಲ್ಲಿ ಮಾಡ್ತಿದ್ದಿದ್ದ ಕೆಲಸ ಏನು, CM ಸಿದ್ದರಾಮಯ್ಯ ಅವ್ರದ್ದು ಮತ್ತು DK ಶಿವಕುಮಾರ್ದು ಪ್ರೈವೇಟ್ ಫಂಕ್ಷನ್ ಏನಿತ್ತು ಕಾಂಗ್ರೆಸ್ ಪಾರ್ಟಿದು, ಆ ಪಾರ್ಟಿದು ಫಂಕ್ಷನ್ಗೆ ಸೆಕ್ಯೂರಿಟಿ, CM ಸೆಕ್ಯೂರಿಟಿ ಅಂತ ಹೇಳ್ಕೊಂಡು ಆ ಪೊಲೀಸರಿಗೆಲ್ಲ ಹಬ್ಬ ಕಂಡ್ರೆ CM ಬರೋ ಜಾಗಕ್ಕೆಲ್ಲ CM ಸೆಕ್ಯೂರಿಟಿ ಅಂತ ಇವರೆಲ್ಲ ಫುಲ್ ಗೆಟ್ ಟುಗೆದರ್. ಪೂರಾ ಜಿಲ್ಲೆ ಅಷ್ಟೇ ಅಲ್ಲ, ಹಾಸನ ಜಿಲ್ಲೆ ಅಷ್ಟೇ ಅಲ್ಲ, ಅಯ್ಯೋ ಮಡಿಕೇರಿಯಿಂದ ಕೊಡಗು ಇಂದ ಎಲ್ಲ ಕಡೆಯಿಂದ IPS ಆಫೀಸರ್ಗಳು ಅಂದರೆ SPಗಳು, DYSPಗಳು, PSAಗಳು ಇವರೆಲ್ಲರೂ ಬಂದಿದ್ರು ಅಲ್ಲಿಗೆ ಮೀಟಿಂಗ್. ನಿನ್ನೆ ಹಾಸನದವರೆಲ್ಲ ಮಾಡಿದ್ರಂತೆ ಇವತ್ತು ಮಡಿಕೇರಿ ಜನಗಳನ್ನೆಲ್ಲ ಕರೆದಿದ್ರು. ನೋಡ್ರಿ ಹೆಂಗ್ ಮಿಸ್ಯೂಸ್ ಮಾಡ್ಕೋತಾರೆ ನಮ್ಮ ಕರ್ನಾಟಕ ರಾಜ್ಯದ ಈ ಒಳ ಇಲಾಖೆ ಜನಗಳನ್ನ ಇಲಾಖೆ ಇಟ್ಕೊಂಡು ಕೂತಿರೋ CM ಕ್ಯಾಬಿನೆಟ್ ಮಂತ್ರಿ ಕಡೆಯಿಂದ ಕರ್ನಾಟಕ ಸ್ಟೇಟ್ ಪೊಲೀಸ್ ಆಫೀಸರ್ಗಳನ್ನ ಅವ್ರು ಅಲ್ಲಿ ಕೆಲಸ ಮಾಡೋ ಸಣ್ಣ ಪುಟ್ಟ ಪೇದೆಗಳಿಂದ ಹಿಡಿದು ಎಲ್ಲರೂ ಹೆಂಗ್ ಮಿಸ್ಯೂಸ್ ಮಾಡ್ಕೋತಾರೆ ನೋಡಿ. ಎಷ್ಟು ದುಡ್ಡು ವೇಸ್ಟ್ ಆಗಿರ್ಬೋದು ಇವರು ಖಾಲಿ ಗಾಡಿಗಳು ಅಪ್ ಆ್ಯಂಡ್ ಡೌನ್ ಓಡಾಡಿರೋದಕ್ಕೆ ಅಲ್ಲಿಂದ ಮಡಿಕೇರಿಯಿಂದ ಈ ಹಾಸನ ಜಿಲ್ಲೆಯಾದ್ಯಂತ ಎಲ್ಲರೂ ಬಂದ್ಬಿಟ್ಟು ಇವ್ರ ಹತ್ರ ಮೀಟಿಂಗ್ ಮಾಡಿಕೊಂಡು ಆ ಪ್ರಿಪ್ರೇಷನ್ ಅಂತೆ, ವಾಕಿ ಟಾಕಿ ಅಂತೆ, ಗನ್ ಅಂತೆ, ಮಣ್ಣಂತೆ, ಬಸಿ ಅಂತೆ, ಕ್ಯಾಮ್ರಾಮನ್ ಅಂತೆ, ಅವ್ವ ಅದನ್ನು ಕ್ಯಾಮ್ರಾಮನ್ನೂ ಕರ್ನಾಟಕ ಸ್ಟೇಟ್ ಪೊಲೀಸ್ದೇ ಜವಾಬ್ದಾರಿ ಅಂತೆ. ದಾರಿ ಉದ್ದಕ್ಕೂ ನಾನು ಹೋಗಿನ SP ಆಫೀಸಲ್ಲಿ ಅಲ್ಲೆಲ್ಲ ವಾಕಿ ಟಾಕಿಯಲ್ಲಿ ದಾರಿ ಉದ್ದಕ್ಕೂ ಬರೋವಾಗಂತೂ ಮಸ್ತ್ ಮಜಾ ಅಲ್ಲ ಅಲ್ಲ ಮಸ್ತಿ ಎಷ್ಟು ದಳಿ. 1-1-2 ಜನ ಇಲ್ಲೇ ನಮ್ಮದು ಸರಹದ್ದು ಮುಗೀತು, ಇಲ್ಲೇ ಬಿಸಾಕ್ತೀವಿ ನಿನ್ನ ಅಂತ ಹೇಳ್ತಾ ಕೂತಾಗದೆ ನನ್ನ ಮನೆ ತನಕ ಎಸ್ಕಾಟ್ ಮಾಡ್ತೀವಿ ಅಂತ ಮಡಿಷನ್ SP ಹೇಳ್ಕಳ್ಸಿದ್ರೆ ಅವರು ಹೇಳ್ಕಳ್ಸಿರೋದು ಹಂಗೇನೆ, ಗಾಡಿ ಬರುತ್ತೆ ಮೇಡಮ್ ನಿಮ್ಮನ್ನ ಕರ್ಕೊಂಡೋಗ್ಬಿಡ್ತದೆ ಮನೆಗೆ ಹಿಂಗೆ ಹೇಳಿದ್ರೆ ಕರ್ಕೊಂಡೋಗಿ ಗಾಡೀಲಿ ಕೂರಿಸ್ಕೊಂಡವ್ರು ಇಬ್ಬರು ಜನ ಡ್ರೈವರು ಮತ್ತು ಯಾರ ಕಡೆ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಹೆಸರು ಹೇಳಕ್ಕೆ ಹೆಸರು ಹೇಳಿದ್ರೆ ಎದುರ್ಕತ್ತಾರ ಅವ್ರಿಬ್ರು. ಅವರು ಅದೇ ಇಷ್ಟು ಇಲ್ಲಿ ನಮ್ಮ ಹರ್ ಸರಹದ್ದು ಇಷ್ಟೇ ಮುಂದಕ್ಕೆ ಹೋಗಿಲ್ಲ ಅಂತಾರೆ. ನಾನು ಮತ್ತೆ 1-1-2 ಡಯಲ್ ಮಾಡಿ ನೋಡ್ರಪ್ಪ ನಿಮ್ಮ 1-1-2 ಜನ ಹಿಂಗಂತವ್ರೆ ನಮ್ಗೇನು ಮಾಡಬೇಕು, ನಾನು ಒಬ್ಬಳೆ ಹೆಣ್ಮಗಳು ಅಲ್ಲಿ ನೋಡಿದ್ರೆ ಅಡಿಷನಲ್ SP ನನಗೆ ಹಿಂಗೆ ವ್ಯವಸ್ಥೆ ಮಾಡ್ತೀವಿ ಎಸ್ಕಾಟ್ ಮಾಡೋಕ್ಕೆ, ಒಬ್ಬೊಬ್ಬಳೆ ಇಷ್ಟಿಷ್ಟು ಹೊತ್ತಿನಲ್ಲೆಲ್ಲ ಓಡಾಡೋದು ಡೇಂಜರು ನೀವು ಅಂತ ಹೇಳ್ತಾರೆ. ಅವ್ರಿಗೆ ಪಾಪ ಒಳ್ಳೆ ಬುದ್ಧಿ ಉಂಟು, ಮಹಿಳೆಯರಿಗೆ ಆದ್ಯತೆ ಫಸ್ಟು ಕೊಟ್ಟು ಅವರೊಬ್ಬರು ನ್ಯಾಯ ನೀತಿಯಲ್ಲಿ ಕೆಲಸ ಮಾಡ್ತಾರೆ. ಬಾಕಿ ಜನಗಳೆಲ್ಲ ಮಾಡೋದಿಲ್ಲ ನೋಡಿರಿ, ಇವರೆಲ್ಲ ಅಡದಿಡಿ ಕೆಲಸ ಮಾಡ್ಕೊಂಡು ಮತ್ತೆ ಮತ್ತೆ ನಾನು 1-1-2 ಡಯಲ್ ಮಾಡಿ ಹಿಂಗೆ ಹಿಂಗೆ ಮಾಡ್ಕೊತ ಹೊಂಟವ್ರೆ ಏನು ಮಾಡ್ಬೇಕ್ರಿ ನಾನು ಅಂತ ಕೇಳಿದ್ರೆ ಕೊಡಿ ಅವರಿಗೆ ಕಾಲು ಫೋನು ಅಂತ ಕೊಟ್ಬಿಟ್ಟು ಅವರು ಆರ್ಡ್ರ್ ಮಾಡ್ತಾವೆ ಮಾಡಿಬಿಟ್ಟು ಆ ಹೆಡ್ ಕಾನ್ಸ್ಟೇಬಲ್ಗಳು ಮತ್ತು ಡ್ರೈವರ್ಗಳು ಒಂದು ಶಾಪ ಹಾಕ್ಕೊಂಡು ನನಗೆ ನಾವು ಯಾಕಾರ ಬಂದು ಹೋಗಿ ಯಾಕಾರ ಸಿಗು ಹಾಕ್ಕೊಂಡು ಹೋಗಿ ಕೆಟ್ಟ ಕೆಟ್ಟ ಪದ ಎಲ್ಲ ಬೈಕೊಂಡು ದಾರಿ ಉದ್ದಕ್ಕೂ ಮನೆ ತನಕ ಬಿಡ್ಬೇಕಂತೆ. ಎಲ್ಲೋ ಮನೆಯ ಗೊತ್ತಿಲ್ಲ, ಒಂದು ಗೊತ್ತಿಲ್ಲ. ಈ ಊರಿಗೆ ಅರಕಲಗೂಡಿನ ಸರಹದ್ದು ಇಲ್ಲಿ ಎಲ್ಲ ರೋಡ್ಗಳು ರಸ್ತೆಗಳು ಏನು ಯಾವ್ಯಾವ ದುರವಸ್ಥೆಯಲ್ಲಿದ್ದಾವೆ ಎಲ್ಲಿ ತಿರ್ಕೋಬೇಕು ಏನು ಕತೆ ಒಂದು ಗೊತ್ತಿಲ್ಲ ಇವರಿಗೆ ಪಾಪ. ಅರೆ ಹೆಂಗೆ ಮಾಡಬೇಕು ಅವ್ರಿಗೆ ಆ ಹೆದ್ದಾರಿ ಗತ್ತು ಅಂತ ಅವರು ಜನ ಬಿಡಕ್ಕಂತ ಬಂದಿದ್ರು. ಅವ್ರಿಗೆಲ್ಲ ಸುಮಾರೆಲ್ಲ ಅದೆಲ್ಲ ಜನಗಳು ದಾರಿಗಳು ರಸ್ತೆಗಳು ಇವೆಲ್ಲ ಗೊತ್ತಿರುತ್ತೆ. ಈ 1-1-2 ಜನ ಹತ್ತಿರ ಯಾರ ಕಡೆ 5 ವರ್ಷ ಆಗಿದೆಯಂತೆ ಆ ಹೆಡ್ ಕಾನ್ಸ್ಟೇಬಲು ಹೆಡ್ ಕಾನ್ಸ್ಟೇಬಲು ಅವ್ರಿಗೆ ಸೇರಿಕೊಂಡು ಕರ್ನಾಟಕ ಸ್ಟೇಟ್ ಪೊಲೀಸು ಅಂದ್ರೂ ಅರಕಲ್ ಗೂಡಿಂದು ನಕ್ಷೆ ನಕಾಶೆ ಒಂದು ಗೊತ್ತಿಲ್ವಂತೆ. ಬತ್ತಾ 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 ಬರ್ತಾ ಅವ್ರಿಗೆ ಜೀವ ವಿಲ 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 ಅಂತ ಹೊಡಿತಾ ಇದೆ ನೋಡ್ರಪ್ಪ. 10:45 ನನ್ನ ಮನೆಗೆ ಬಂದ್ಬಿಟ್ಟು ಈ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿ ಬಂದರು. ಹೆಬ್ಬಾಲೆಗೆ ಬಂದರು, ಗಂಗನಾಳಿಗೆ ಬಂದರು, ಇನ್ನೂ ಎಷ್ಟು ದೂರ ಮೇಡಮ್ ಅಂತಾರೆ. ಇಲ್ಲಿಂದ ಇಂಟೀರಿಯರ್ 2 ಕಿಲೋಮೀಟ್ರ್ ಹೋಗ್ಬೇಕು ಹೊಳೆಯ ಕಡೆಗೆ, ನನ್ನ ಮನೆಗೆ ಬಿಡಬೇಕು ನೀವು ನನ್ನ ಅಂದರೆ. ಅಲ್ಲಿಂದ ಬಂದರು 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 ಅಲ್ಲೆಲ್ಲ ದಾರಿ ಒತ್ತುವರಿ ಆಗಿರೋದಿಲ್ಲ ಇವ್ರ ಗಮನಕ್ಕೆ ಬಂತು. ಮತ್ತು ಇಲ್ಲಿಂದ ಮುಂದಕ್ಕೆ ಹೋಗೋದಿಲ್ಲ, ಇದು ಗದ್ದೆ ರಸ್ತೆ, ಇದ್ರೊಳಗಡೆ ಹೋದ್ರೆ ನಮ್ಮ ಗಾಡಿ ಸಿಕ್ಕಾಕೊಂಡ್ಬಿಡುತ್ತೆ,
ನಾನು ಹೇಳ್ತೀನಿ, ನಾನು ಹಿಡಿಯೋಕ್ಕಿಲ್ಲ, ನಾನು ನಮ್ಮ ಮನೆ ತನಕ ಬಿಡಬೇಕು. ಯಾಕಂದರೆ ಇಲ್ಲಿ ಹುಲಿ, ಸಿಂಹ ಬರೋದಿಲ್ಲ, ಹುಲಿ, ಚಿರತೆ ಇವೆಲ್ಲ ಮಸ್ತ್ ಓಡಾಡ್ತವೆ. ಇಲ್ಲೆಲ್ಲ ಹೆಜ್ಜೆ ಗಿಜ್ಜೆ ಎಲ್ಲ ಮೂಡಿಸೋಗಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದೋಗಿದ್ದಾರೆ. ಅದು ಅಲ್ಲದೆ ಅಲ್ಲಿ ಕೆರೆಯಿಂದ ಮುಂದೆಗಡೆ ನೀರು ಹರಿಯುತ್ತೆ, ನೀರು ಒಳಗಡೆ ನನ್ನ ಕಾಲಿಡೋ ಚಾನ್ಸೇ ಇಲ್ಲ ಚಳಿಗಾಲದಲ್ಲಿ. ಮೊನ್ನೆ ಇನ್ನೂ ನನ್ನ ಶೀತ ನೆಗಡಿ ಬೇರೆ ಆಗ್ಬಿಟ್ಟು ಆ ಅರ್ಕುಲ್ಗಳು ಪೊಲೀಸ್ ಠಾಣೆ ಒಳಗಡೆ ಒಂದು ರಾತ್ರಿ ಎರಡು ದಿನ ಎರಡು ಮುಕ್ಕಾಲು ದಿನ ಒಂದು ರಾತ್ರಿ ಒಂದೂವರೆ ದಿನ ರಾತ್ರಿ ಎರಡು ದಿನ ಫುಲ್ ನಾನು ಕಂಟಿನ್ಯೂಸ್ ಅವಿರತ ಅಲ್ಲೇ ಇದ್ದು ಬಂದಿದ್ದೀನಿ. ನನಗೆ ಊಟ ಇಲ್ಲ, ನ್ಯಾಯ ನಿಟ್ಟಿಲ್ಲ, ನಿದ್ದಿಲ್ಲ. ಊಟ ದಿನಕ್ಕೆ ಒಂದೇ ಸಲವೋ ಎರಡು ಸಲವೋ ಏನೋ ಕೊಟ್ಟಂಗೆ, ನಿದ್ದೆ ಅಂತೂ ಇಲ್ಲಕ್ಕೇ ಇಲ್ಲ. ಆಯ್ತಾ, ಅಂತ ದುರವಸ್ಥೆಯಲ್ಲಿ ಇದ್ದು ಬಂದಿರೋಳು ನಾನು. ರಸ್ತೆ ಸರಿ ಮಾಡಿಸ್ರಪ್ಪ ಅಂತ ಅವ್ರ ಸ್ಟೇಷನಲ್ಲೇ ಕೊಟ್ಟು ಬಂದಿದ್ದೀನಿ ಬರ್ದು ಕಂಪ್ಲೇಂಟು. ಇಲ್ಲಿ ತನಕ ಮಾಡಿಸಿ ಕಾಡೋಕ್ಕಾಗಿಲ್ಲ ಇವ್ರಿಗೆ ರಸ್ತೆ ರಿಪೇರಿ. ದಾರಿ ನನ್ನ ನಡ್ಕೊ ಹೋಗಿ ಇಲ್ಲಿಂದ ನೀವು, ಮುಂದಕ್ಕೆ ನಮ್ದು ಗಾಡಿ ಬರಕ್ಕಿಲ್ಲ ಅಂತಾರಲ್ಲ, ಏನು ಮಾಡಬೇಕು? ಹಿಂಗ ಈಗ ಬಂದಿದ್ರು ಇಬ್ರು ಫುಲ್ ಹೆದ್ರ ನಡುಗ್ ಹೋಗಿ ಈ ನೀರು ಮೇಲ್ಗಡೆ ಹೋಗೋಕ್ಕಾಗೋದಿಲ್ಲ, ಕೆರೆಯಿಂದ ಓವರ್ಫ್ಲೋ ಆಗುತ್ತಲ್ಲ ನೀರು, ಆಗದೇ ಇಲ್ಲ ಕಣ್ರಿ ಮೇಡಮ್ ಇಳಿರಿ ನೀವು ಅಂತಾರೆ. ನಾ ತಿಪ್ಪುರ್ಲಾಗ ಹುಡುಗರು ಇಳಿಯೋದಿಲ್ಲ, ನಾವು ನಿಮಗೆ ಗಾಡಿ ಕೊಟ್ಟಿರೋದು ಇಷ್ಟು ದೊಡ್ಡದು ಏನ ಮಾಡೋಕ್ಕೆ? ಹಾಂ ನಡೀರಿ, ಎಲ್ಲ ಗಾಡಿಗಳು ಬರೋದಿಲ್ಲ, ಅರ್ಕೊಂಡ್ಬಿಡ್ ನಾವು ತಹಸೀಲ್ದಾರದ್ದು ಬರ್ತದೆ, ಈ ಓದು ಬರ್ತದೆ, ನಿಮ್ಮದು ಬರೋದಿಲ್ಲ ಅಂದ್ರೆ ಏನರ್ಥ? ಆಮೇಲೆ ಕಡೆಗೂ ಅಲ್ಲೆಲ್ಲ ನಡೆದಾಡಿ ಓಡಾಡಿ ಅವರೆಲ್ಲ ಪತ್ತೆ ಮಾಡ್ಕೊಂಡು ಏನು ಮಾಡಿದ್ವು ಸರ್, ಇಲ್ಲಿ ಏನಾರು ನಾವು ಬಿದ್ದಿದ್ದು ಹೋದ್ರೆ ಏನಾರು ಆದರೆ ನಾವು ಇಲ್ಲೇ ಮಲ್ಕೋಬೇಕಾಯ್ತದೆ, ನಮ್ಗೆ ಊಟದಕ್ಕೆ ತಿಂಡಿ ಕೊಡೋರು ಯಾರು, ಹಿಂಗೆಲ್ಲ ಇವರೆಲ್ಲ ಮಾತಾಡಿಕೊಂಡು ಫೈನಲಿ ಕರ್ಕೊಂಬಂದು ನನ್ನ ಮನೆ ಪಕ್ಕ ತನಕ ಬಿಡೋಕ್ಬಿಟ್ಟು ಹಾವು ಹಳ್ಳಿಗಳು ಚಗು ಶೂಗೆಲ್ಲ ಹಾಕಬೇಕು ಬರೀ ಕಾಲ ನಿಂತವ ಎರಡು ಅವರಿಬ್ರು ಪೊಲೀಸ್ ಆಫೀಸರ್ಗಳು, ಯಾಕಂದ್ರೆ ನೀರೊಳಗಡೆ ಇಳಿದಿದ್ರಲ್ಲ ಅಲ್ಲಿ. ಹಾಂ ನೋಡ್ರಿ, ಈ ನೀರೊಳಗಡೆ ಆ ಕೊಚ್ಚೆ ರೋಡ್ ಒಳಗಡೆ ಅಲ್ಲೆಲ್ಲ ದಿನ ತಿರಿಬೇಕು ನಾನು, ದಿನ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಹೇಳೋ ಎಸ್ ಪಿ ಮೇಡಮ್ ಸುಜಿತಾ ಮೊಹಮ್ಮದ್ಗೆ, ಆ ಅರ್ಕುಲ್ಗುಡ್ ಪೊಲೀಸರಿಗೆ, ಆ ಎಸ್ ಪಿ ಮೇಡಮ್ ನನಗೇನೆ ಬ್ಲ್ಯಾಕ್ ಮೇಲ್ ಯಾರು ಮಾಡಿದ್ರು ನಿನ್ನೆ ದಿನ ನಾಲ್ಕನೇ ತಾರೀಕು, ಸರಿ ಮೊನ್ನೆ ಇವತ್ನಾಲ್ಕನೇ ತಾರೀಕು ನಿನ್ನೆ ಅವರು ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು, ನಿಮ್ಮ ಮೇಲ್ಗಡೆ ಕೇಸ್ ಮಾಡ್ತೀವಿ, ನೀವು ಅವ್ರ ಮೇಲೆ ಮಾಡಿದ್ರೆ ಪೊಲೀಸರ ಮೇಲೆ ಮಾಡಿದ್ರೆ ಅಂತ. ಇವ್ರು ಮಾಡಿದ್ದು ಈ ಕೆಲಸಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಅಂತ ನಾನು ಎಸ್ ಪಿ ಆಫೀಸ್ಗೆ ಹೋಗಿದ್ದೆ. ಪಾಪಸ್ ಇವರಿಬ್ರು ನನ್ನ ಬಿಡಕ್ಕೆ ಬಂದಿದ್ರಲ್ಲ, ಅವ್ರಿಗೆ ಸಾಕ್ಷಾತ್ ನರಕ ಕಂಡೋದ್ರೇನೋ, ಸಾಕ್ಷಾತ್ ಅದಕ್ಕೇನು ಹೇಳ್ತಾರೆ ಸಾವನ್ನೇ ಹತ್ರದಿಂದ ಕಂಡೋದ್ರೇನೋ ಅನ್ನಂಗೆ ಆಗಿತ್ತಂತೆ. ಮತ್ತೆ ನನಗೆ ಹೆಂಗಾಗಬೇಕು, ದಿನ ಓಡಾಡ್ತೀನಲ್ಲ ಇಲ್ಲಿ ನಾನು, ರಾತ್ರಿ ಬೆಳಗು ಎಲ್ಲ ರಸ್ತೆ ರಿಪೇರಿ ಮಾಡಿ ಅಂತ ಅಂದ್ಬಿಟ್ಟು ಅಲ್ಲೇ ಕಡೆ ಜನರಲ್ ಎಲೆಕ್ಷನ್ ಎಲ್ಲ ಅಸೆಂಬ್ಲಿ ಎಲೆಕ್ಷನ್ ಕಾಲದಲ್ಲಿ ನಾನು ಎಲೆಕ್ಟ್ರಿಕಲ್ ಗಾಡಿ ಬಿಟ್ಕೊಂಡು ಓಡಾಡಬೇಕು, ನೀರೊಳಗಡೆ ಬಿಟ್ಕೊಂಡು ಓಡಾಡೋದು ಕಷ್ಟ, ಇದನ್ನ ಸರಿ ಮಾಡಿಸಿಕೊಡಿ ಅಂತ ಅಂದ್ಬಿಟ್ಟು ಇವಾಗೆಲ್ಲ ರೈಟಿಂಗಲ್ಲಿ ಬರ್ಕೊಟ್ಟಿದ್ದೀನಿ ನಾನು ಕಂಪ್ಲೇಂಟು. ಇನ್ನೂ ಮಾಡೋದಿಲ್ವ ರಿಪೇರಿ ನೀವು? ಮೇಡಮ್ ಪೂರ್ಣಿಮಾ CEO ZP, ಬರ್ರಿ ನೀವು ಗಾಡಿ ಬಿಟ್ಕೊಂಡು ಒಂದ್ಸಲ ಇಲ್ಲಿ, ಗೊತ್ತಾಗತ್ತೆ ನಿಮಗೆ ಈ ಪೇದೆಗಳು ಯಾರು ಬಿಡಕ್ಕೆ ಬತ್ತಾರಲ್ಲ ನನ್ನ ಪೇದೆಗಳು, ಮತ್ತು ಅವ್ರಿಗೇನಂತಾರೆ ದಪೆದಾರರು ಅಂದರೆ ಹೆಡ್ ಕಾನ್ಸ್ಟೇಬಲ್, ಅವರೆಲ್ಲ ಗಾಡಿ ಬಿಟ್ಕೊಂಡು ಇಲ್ಲಿ ಯಾರು ಬರ್ತಾರೋ ಜನ ನನ್ನ ಬಿಡಕ್ಕೆ ಅಂತ ಎಸ್ಕೊಟ್ಟು ಅವ್ರಿಗೆ ಮಹಿಳೆಯವ್ರಿಗೆ ಮತ್ತು ಮಕ್ಕಳಿಗೆ ಮೊದಲನೇ ಆದ್ಯತೆ ಮೇಲೆ ಸಂರಕ್ಷಣೆ ಕೊಡ್ತಾರಂತೆ ಶಿವನೇ, ಅವಿರವೇ ಗಾಡಿಗಳು ಅದಕ್ಕೆ ಮತ್ತೆ ದಾರಿ ಸರಿ ಮಾಡೋದು ಯಾರ ಕೆಲಸ? ZP ದಲ್ವಾ, ಪಂಚಾಯತಿದಲ್ವಾ, ಯಾವಾಗ ಮಾಡ್ತೀರಿ ನೋಡ್ರಿ? ನೆಕ್ಸ್ಟ್ ನೀವು ಬನ್ನಿ, ನಿಮ್ಮ ನಮ್ಮ ಎಸ್ ಪಿ ಗಾಡಿ ಬರಲಿ, ಎಲ್ಲರೂ ಬರಲಿ, ಅವಾಗ ಗೊತ್ತಾಗತ್ತೆ ನಮ್ಮ ವಿಜಯಭಾರತಿ ಕಷ್ಟ ಏನು ಅಂತ. ಅವಾಗ ಸರಿಗೆ ಸರಿಯಾದ ದಾರಿಗೆ ಇಳಿದು ನ್ಯಾಯ ನಿಂತಿಲ್ಲಿರ್ತೀರಿ ಜನಗಳ ಜೊತೆ ಅಲ್ವಾ? ದಾ ರಸ್ತೆ ಸರಿ ಆಯ್ತವೆ, ನಮ್ಮ ರಸ್ತೆ ಸರಿ ಆಯ್ತವೆ, ಫಾಸ್ಟ್ ಫಾಸ್ಟಾಗಿ ಮಾಡಿಸಿಕೊಡ್ಲಿ ಕತೆ. ಹೀಗೆ ಸಿದ್ದರಾಮಯ್ಯ ಅವ್ರದ್ದು ದಿನ ಜನಾಂದೋಲನದ ಕಾಂಗ್ರೆಸ್ ಪಾರ್ಟಿಯ ಇದ್ರ ಕಡೆಯಿಂದ ಇವತ್ತು ಆಗಿದ್ದು ಕತೆ ಇಷ್ಟು. ನಾಳೆ ಏನಾಗುತ್ತೋ ಕತೆ, ಅವರು ನಾಳೆ ನನಗೆ ಮೀಡಿಯಾ ತಲುಪಿಸ್ತಾರೆ. ನಾಡಿದ್ದು ನನ್ನ ಎಸ್ಕಾರ್ಟ್ ಮಾಡೋಕ್ಕೆ ಇಲ್ಲಿ ನನ್ನ ಮನೆಯಿಂದ ಕರ್ಕೊಂಡು ಹೋಗೋಕ್ಕೆ ಜನ ಕಳಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಕಳಿಸಿದ್ದಾರೆ ಅಡಿಷನಲ್ ಎಸ್ ಪಿ ಆಫೀಸಲ್ಲಿ ನನಗೆ ಇವತ್ತು. ನೋಡೋಣ ಬರ್ತಾರೆ ಇಲ್ವೋ ನಾಡಿದ್ದು ಪೊಲೀಸರು, 112 ಗಾಡಿ ಬಿಟ್ಕೊಂಡು ಇದ್ದಾರೆ ಹೆದ್ದಾರಿ ಇದು ಬಿಟ್ಕೊಂಡು ಎಸ್ಕಾರ್ಟ್ ಮಾಡಕ್ಕೆ. ನಾನು ಯಾಕೆಂದ್ರೆ ನನ್ನ ಸ್ಕೂಟ್ರ್ ನಾನು ಎಸ್ ಪಿ ಆಫೀಸಲ್ಲಿ ನಿಂತ್ಕೊಂಡಿದ್ದೀನಿ, ನನಗೊಬ್ಳಿಗೆ ನಡ್ಕ ಬರೋಕ್ಕಾಗೋದಿಲ್ಲ ಇಲ್ಲಿಂದ. 52 ವರ್ಷದ ಮುದುಕಿ ನಾನು, ಆಯ್ತಾ? ಪೊಲೀಸ್ ಇರೋದು ಯಾರು ಸರ್ವಿಸ್ ಮಾಡೋಕ್ಕೆ?
ಸಂಬಳ ಯಾಕೆ ತಗೋತೀರ? ವಿಚಾರ ಮಾಡಿ ಕೂತ್ಕೊಂಡು. ಸರ್ಕಾರದ ಜನಗಳೆಲ್ಲ ಸಿ ಎಂನ ಕಾಯಕ್ಕೆ ಅಂತ ಈ ಸಿಎಂ ಅಯ್ಯೋಯ್ಯಪ್ಪ ಇರೋಬರೋ ಡಿಸ್ಟ್ರಿಕ್ಟು, ಆ ಡಿಸ್ಟ್ರಿಕ್ಟು, ಈ ಡಿಸ್ಟ್ರಿಕ್ಟು, ಇರೋ ಜನ ಎಲ್ಲ ಬಂದು ಕಾಯ್ ತಗೋತಾರಂತೆ. ನನಗೆ ಯಾರು ಕೊಡೋದು ಸೆಕ್ಯೂರಿಟಿ? ನಮ್ಮ ಸಿ ಎಂನ ಕೇಳ್ತಿದ್ದೀನಪ್ಪ, ಕೇಳ್ರಿ, ಮುಂದುವರಿಸಿ ಮುಂದುವರಿಸಿ ಇದನ್ನೆಲ್ಲ ಫಾರ್ವರ್ಡ್ ಮಾಡಿ ಈ ವಿಡಿಯೋನ ಅವರಿಗೆ ತೊಟ್ಟು ಹಂಗೆ ಮಾಡಿ, ಡಿ ಕೆ ಶಿವಕುಮಾರ್ಗೆ ಇವ್ರಿಗೆಲ್ಲ, ಆಯ್ತಾ?